ಯಡಿಯೂರಪ್ಪ ಪೂರ್ಣಾವಧಿ ಸಿಎಂ ಆಗಿದ್ರೆ ಮತ್ತಷ್ಟು ಅಭಿವೃದ್ಧಿ ಆಗ್ತಿತ್ತು ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ವಿಜಯೇಂದ್ರ ಮಾತು ನಾಲ್ಕು ಬಾರಿ ಸಿಎಂ ಆದರೂ ಪೂರ್ಣಾವಧಿ ಆಗ್ಲಿಲ್ಲ ಎಂಬ ಬೇಸರನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜೀನಿ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶ್ವ ನಮಸ್ಕಾರ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರು ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ ಇಂಗ್ಲೀಷ್ ಪತ್ರಿಕೆಗೆ ಅದರಲ್ಲಿ ಮಾತಾಡಬೇಕಂದ್ರೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಮಾತನಾಡಿದ್ದಾರೆ ವಿಶೇಷ ಏನಪ್ಪ ಅಂದರೆ ಯಡಿಯೂರಪ್ಪ ಅವರು ನಾಲ್ಕು ಬಾರಿ ಸಿ ಎಮ್ ಆಗಿದ್ದರು ಆದರೆ ಪೂರ್ಣಾವಧಿ ಸಿ ಎಮ್ ಆಗಕ್ಕೆ ಬಿಡಲಿಲ್ಲ ಅದೊಂದು ಬೇಜಾರ ಬೇಜಾರಿದೆ ಇದೆ ತುಂಬ ಬೇಸರ ಇದೆ ಒಂದು ವೇಳೆ ಪೂರ್ಣಾವಧಿ ಸಿ ಎಮ್ ಆಗಿದ್ದಿದ್ದರೆ ಕಳೆದ ಬಾರಿ ವಿಶೇಷವಾಗಿ ರಾಜ್ಯದ ಅಭಿವೃದ್ಧಿ ಬೇರೆ ಲೆವೆಲಲ್ಲಿ ಇರ್ತಾ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಎಂ ಆದರು ಎರಡು ವರ್ಷ ಆದಮೇಲೆ ಇಳಿಸಿದ್ರು ವಿಶೇಷವಾಗಿ ಈ ಒಂದು ಅವಧಿ ಬಗ್ಗೆ ಮಾತನಾಡ್ತಿದ್ರು ಅವರು ಪೂರ್ಣ ಅವಧಿ ಸಿಎಂ ಆಗಬೇಕಾಗಿತ್ತು ಅವರು ಬಟ್ ಇಳಿಸ್ಬಿಟ್ಟು ಬೇಜಾರಾಯ್ತು ಆಗಿದ್ದರೆ ಅಭಿವೃದ್ಧಿಯ ಲೆಕ್ಕಾಚಾರದಲ್ಲಿ ಬೇರೆ ಥರ ಇರ್ತಾಯ್ತಾರೆ ಕರ್ನಾಟಕ ಅನ್ನೋ ಒಂದು ಬೇಸರವನ್ನು ಹೊರ ಹಾಕಿದ್ದಾರೆ ಸೊ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಬಿಜೆಪಿ ವಲಯದಲ್ಲಿ ಈಗ ಇದು ಹೌದು ಹೌದು ಆಗ ಅವ್ರು ಮಾಡಲಿಲ್ಲ ನಮ್ಮಅಪ್ಪನ ಇಳಿಸ್ರೆ ನಮ್ಮ ನಮ್ಮನ್ನು ಮಾಡಿನೋ ಪ್ರಸ್ತಾಪ ಇರಬೇಕಿತ್ತು ಹ್ಞೂ ಹೌದು ಯಡಿಯೂರಪ್ಪ ಗತ್ತೇವರ್ ಈಗ ಬೊಮ್ಮಾಯಿ ಸಿಎಂ ಅಂತ ಯಾರಿಗಾರ ಅನ್ಸತ್ತಾ ಹ್ಞೂ ಬಿಜೆಪಿ ಹೇಳ್ತಲ್ಲಪ್ಪ ಹೇಳ್ತಾರಪ್ಪ ಸಿಎಂ ಬಸವರಾಜ್ ಬೊಮ್ಮಾಯಿಗೆ ಬೊಮ್ಮಾಯಿನ ನೋಡಿ ಆ ಸಿಎಂ ಗತ್ತು ಗೈರತ್ತು ಆ ವ್ಯಾಲ್ಯೂ ಆ ವೈಟೇಜ್ ಆ ಬೆಲೆ ಅದರ ಇದೆಯಾ ಈಗ ಎರಡ್ ಸಾವಿರದ ಎಂಟರಲ್ಲಿ ಸಿಎಂ ಆದಾಗ ಯಡಿಯೂರಪ್ಪ ಅವರು ಹನ್ನೊಂದು ಎರಡು ಇಟ್ಕೊಂಡಿದ್ರು ಆಗೇನೋ ಬೇರೆ ಬೇರೆ ಆರೋಪಗಳು ಬಂದು ಏನೋ ಆಯ್ತು ಆಯ್ತು ಅದಾದ ನಂತರ ಒಂದು ವಾರ ಹದಿನೈದು ದಿನ ಆಯ್ತು ಅದೆಲ್ಲ ಹೋಗಿತ್ತು ಈ ನಾಲ್ಕನೇ ಅವಧಿಗೆ ಸಿಎಂ ಆದಾಗ ಎರಡು ವರ್ಷ ಆದ್ಮೇಲೆ ಇಳಿಸಿದ್ರಲ್ಲ ಸೊ ಈಗಲೂ ಕೂಡ ಯಡಿಯೂರಪ್ಪ ಅವರು ತುಂಬಾ ಆಕ್ಟಿವ್ ಆಗಿದ್ದಾರೆ ಬಿಜೆಪಿಲಿ ಯಾರಪ್ಪ ತುಂಬಾ ಆಕ್ಟಿವ್ ನಾಯಕ ಅಂದ್ರೆ ಯಡಿಯೂರಪ್ಪ ಇವತ್ತು ಬಿಜೆಪಿ ಅವ್ರ ನಾವ್ ಅಧಿಕಾರಕ್ ಬರ್ತೀವಿ ಅಂತ ಅನ್ಕಳ್ತಿದ್ರೆ ಅದಕ್ಕೆ ಯಡಿಯೂರಪ್ಪ ಅವ್ರ ಶಕ್ತಿ ಯಡಿಯೂರಪ್ಪ ಅವ್ರ ಓಡಾಟ ಕಾರಣ ಯಡಿಯೂರಪ್ಪ ಅವ್ರನ್ನ ಏನಾರ ಮನೆಲ್ ಕುತ್ಕೊಂಡ್ರೆ ಬಿಜೆಪಿ ಮನೆಗೆ ವಿಜೇಂದ್ರ ಅವ್ರ ಮಾತು ಕೇಳಿದಾಗ ಯಡಿಯೂರಪ್ಪ ಅವ್ರ್ ಅಟ್ ಲೀಸ್ಟ್ ಈ ಈ ಟೈಮ್ ಅವ್ರಗು ಉಳ್ಸ್ಕೊಬೋದಾಗಿತ್ತು ಬೇರೆ ಅವಧಿಗೆ ಬೇರೆ ಸೇಮ್ ಮಾಡಬಹುದಾಗಿತ್ತು ಅನು ಬೇಡ ಅಂತಿರಲಿಲ್ಲ ಅವರು ಸೇಮ್ ಟೈಮ್ ಉಳ್ಸ್ಕೊಂಡಿಲ್ಲ ಆರೋಪಗಳು ಕೇಳಿ ಬಂದವು ಈ ಸೂಪರ್ ಸಿಎಂ ಎಂ ವಿಜೇಂದ್ರ ಇವರೆಲ್ಲಾ ಹತ್ರ ಕೈ ಕಟ್ಕೊಂಡೋಗಿ ನಿಂತ್ಕೋಬೇಕು ಅನ್ನೋವೆಲ್ಲ ಆರೋಪಗಳು ಬಂದು ಆ ಆರೋಪಗಳು ಬಾರದ ರೀತಿ ನೋಡಿಕೊಂಡಿದ್ದಾರೆ ಈ ಸಮಸ್ಯೆಗಳು ಆಗ್ತಿರ್ಲಿಲ್ಲ ಅಂತ ಕೂಡ ಇದೆ ಮತ್ತೆ ವಯಸ್ಸು ಇದೊಂದೇ ಅಲ್ಲ ವಯಸ್ಸು ತಂದ್ರು ಹುಲಿ ಜಾಗಕ್ಕೆ ಹುಲಿ ತರಬೇಕು ಹುಲಿಗೆ ಊಟ ಹಾಕೋ ಕುರಿಗಳನ್ನ ತರಬಾರ್ದು ಅಂತ ಒಂದು ಮಾತಿದೆ ಗೊತ್ತಲ್ಲ ಹೌದು ಯಾರ ನಿಮ್ಮ ಯಾವ್ದೋ ಒಂದು ನೆಕ್ಸ್ಟ್ ಯಾವ್ದೋ ಹಾಡಿನೋ ಇನ್ನೊಂದು ಯಾವ್ದೋ ತರಬೇಕು ನೀವು ಬೆಂಜಿರೋ ಜಾಗದಲ್ಲಿ ಹೋಗ್ಬಿಟ್ಟು ನೀವು ಬಲನ ತಂದ್ರೆ ಹ್ಮ್ ಆಗಲ್ಲ ಅಲ್ಲ ಆಗಿರೋದೇ ಯಡಿಯೂರಪ್ಪ ರೀಪ್ಲೇಸ್ ಮಾಡ್ಬೇಕಾದ್ರೆ ಯಡಿಯೂರಪ್ಪ ಪರ್ಯಾಯ ತರ್ಬೇಕು ಪರ್ಯಾಯ ತರ್ಬೇಕಾಗಿತ್ತು ದೊಡ್ಡ ಲೀಡರ್ ತರಬೇಕಾಗಿತ್ತು ಸೋಮಣ್ಣನ್ ಸೋಮಣ್ಣ ಸಿಎಂ ಆಗಿರೋ ಬಿಜೆಪಿಗೆ ಜೀವ ಗೀವ ಇರೋದು ಈ ಬೊಮ್ಮಾಯಿನ ಹೆಸರಿಗಷ್ಟೇ ಸಿಎಂ ಬಿಜೆಪಿಗೆ ನಾಲ್ಕ್ ಕಾಣಿ ಬಲ ತುಂಬೋ ಶಕ್ತಿ ಬೊಮ್ಮಾಯಿ ಅವ್ರಿಗೆ ಇಲ್ಲ ಇಲ್ಲ ಹಾಗಾಗಿ ಸುದೀಪ್ ಅವರು ಕರ್ಕೊಂಡ್ ಬಂದಿರೋದ್ ಇವರು ಹೌದಾ ಮತ್ತೆ ಜನ ಸೇರಲ್ವಲ್ಲ ಇವರಿಗೆ ಭಾಷಣ ಕೇಳಲ್ವಲ್ಲ ಸುದೀಪ್ ಬಂದ್ರೆ ಜನ ಬರ್ಲಿ ಅಂತನ ಭಾಷಣ ಅಷ್ಟೇ ಅಷ್ಟೇ

ಈಗ್ಲೂನು ವಿಜೇಂದ್ರ ಹಿಂದೆ ಸರ್ದಿಲ್ಲ ಗೋಯಿಂಗ್ ಗುಡ್ ಈಗ್ ಅವ್ರ ಸ್ವಲ್ಪ ಹೊರಣಾಕ್ ತಿಳ್ಬಿಟ್ಟು ಆ ಮಜಾ ನೋಡೋಣ ಅಂತ ದರ್ಶನ ಅನ್ಕೊಂಡಿದ್ರಲ್ಲ ಅದಕ್ಕೆ ಯಾರ್ಯಾರು ಅಂತ ಗೊತ್ತು ಈ ವಿಜೇಂದ್ರ ಅವ್ರು ಹೇಳ್ತಾರೆ ಮಾತಾಡುವಲ್ಲ ನಾವು ಕಳೆದ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ರಾಜಕೀಯ ಮಾಡ್ಕೊ ಬಂದಿರೋದು ಚುನಾವಣೆ ರಾಜಕಾರಣ ಇಪ್ಪತ್ ಇಪ್ಪತ್ತೈದು ವರ್ಷದ ಅನುಭವ ಇದೆ ಅಲ್ವಾ ಯಸ್ತೆ ಅನುಭವ ತಗೋಬೇಕು ಅಂತ ಬಯಲಕ್ಷಸ್ ಮಾಡಿದ್ದಾರೆ ಮಾಡಿದ್ದಾರೆ ಹಾಗಾಗಿ ಮಾಡ್ತಿರಿ ಹ್ಮ್ ಬಿಜೆಪಿ ಪಕ್ಷಕ್ಕೆ ಬೇರೆ ರೀತಿಯ ಇಮೇಜ್ ಇರ್ತಾ ಇತ್ತು ಇನ್ನು ಅಂತ ಇತ್ತು ಅಂತಿದೆ ಹ್ಮ್ ನೋಡೋಣ ಏನಾಗುತ್ತೆ ಅಂತ ಎಸ್ ನಿಮ್ ಪ್ರಕಾರ ಈ ಬಾರಿ ಬಿಜೆಪಿ ಪಕ್ಷ ಎಷ್ಟು ಸೀಟ್ ಗೆಲ್ಲಬಹುದು ರಾಜ್ಯದಲ್ಲಿ ಕಮೆಂಟ್ ಮಾಡಿ ಸಿಎಂ ಬೊಮ್ಮಾಯಿ ಸಿಎಂ ಆಗ್ಬೇಕಾ ವಿಜಯೇಂದ್ರ ಸಿಎಂ ಆಗ್ಬೇಕಾ ಅರವಿಂದ್ ಬೆಲ್ಲ ಸಿಎಂ ಆಗ್ಬೇಕ ಸಿಟಿ ರವಿ ಸಿಎಂ ಆಗ್ಬೇಕಾಳ್ ಸಿಎಂ ಆಗ್ಬೇಕಾ ಇವರೆಲ್ಲಾ ಬಿಟ್ಟು ಏನಾರ ಸಿಎಂ ಆಗ್ಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಸೂಕ್ತ ಅಭ್ಯರ್ಥಿಯನ್ನ ಅರ್ಹರನ್ನ ಯಾರ್ ಯೋಗ್ಯತೆ ಇದೆ ಅಂತವರನ್ನ ಆಯ್ಕೆ ಮಾಡಿ ಅಯೋಗ್ಯನ ಅನರ್ಹರನ್ನ ಏನೇನೋ ಮಾಡ್ಕೊಂಡು ಎಲ್ಲೆಲ್ಲೋ ಇದ್ಕೊಂಡು ಪಾರ್ಟ್ ಟೈಮ್ ರಾಜಕಾರಣಿಗಳನ್ನು ಆಯ್ಕೆ ಮಾಡಬೇಡಿ ನಿಮ್ಮ ಕ್ಷೇತ್ರ ನಿಮ್ಮ ಅಭಿವೃದ್ಧಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಯಾರು ಚರ್ಚೆ ಮಾಡ್ತಾರೆ ಅಂತವರಿಗೆ ಅವಕಾಶ ಕೊಡಿ ಶಾಸಕರಾಗಿ ಸೇವೆ ಮಾಡೋರ್ನ ಆಯ್ಕೆ ಮಾಡಿ ಶಾಸಕರಾಗಿ ಸೋಕಿ ಮಾಡೋರನ್ನ ಆಯ್ಕೆ ಮಾಡಬೇಡಿ ಎಸ್ ಶಾಸಕರಾಗಿ ಜನಸೇವೆ ಮಾಡೋರ್ನ ಆಯ್ಕೆ ಮಾಡಿ ಶಾಸಕರಾಗಿ ಸೋಕಿ ಮಾಡ್ತಾರಲ್ಲ ಅವ್ರನ್ನ ಆಯ್ಕೆ ಮಾಡಕೋಬೇಡಿ ಲೂಟಿ ಮಾಡ್ತಾರಲ್ಲ ಅವ್ರನ್ನ ಆಯ್ಕೆ ಮಾಡ್ಕೋಬೇಡಿ ಮತದಾನ ಮಾಡಿ ಮತ ಮಾರಾಟ ಮಾಡಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ